ಏನ್ ಹೇಳ್ತಾ ಇದೇ ವಿಜಿ ನೀನು ಆ ರಾಕ್ಷಸಿಗೂ ನನ್ಗೂ ಇರೋ ದೂರ ಒಂದೆಜ್ಜೆ ಅಷ್ಟೇ ಅಮ್ಮ ಯಾರೋದು ಅದು ಯಾರ್ ಅಂದ ಕನ್ಫರ್ಮ್ ಮಾಡ್ಕೊಳಕ್ ಮುಂಚೆ ಹೇಳಿದ್ರೆ ತಪ್ಪಾಗತ್ತಮ್ಮ ಡೈರೆಕ್ಟ್ ಆಗೇ ಬಂದು ಹೇಳ್ತೀನಿ ಈ ವಿಚಾರ ನಿನ್ಗೆ ಹೇಳ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಕಾಲ್ ಮಾಡ್ರಿ ಆದಷ್ಟು ಬೇಗ ಬರ್ತೀನಿ ಬರ್ತೇನೆ ಮಾತಿನ ವರ್ಷ ನೋಡ್ತಾ ಇದ್ರೆ ನನ್ನ ಮೇಲೆ ಅನುಮಾನ ಬಂದಿರೋ ತರ ಇದೆ ಚೇಚೆ ನನ್ನ ಮೇಲೆ ಯಾಕೆ ಅನುಮಾನ ಪಡ್ತಾನೆ ಆ ಚಂದ್ರಿಕನ್ ಮೇಲೆ ಅನುಮಾನ ಬರೋ ತರ ನಾನು ಡೈವರ್ಟ್ ಮಾಡಿದ್ದೀನಲ್ಲ ಆದರೂ ನನ್ನ ಎಚ್ಚರಿಕೆಯಲ್ಲಿ ನಾನಿರೋದು ಬುದ್ಧಿವಂತಿಕೆ ಅವನ ಮಾತಲ್ಲಿ ನನಗೆ ಯಾಕೋ ಪ್ರೀತಿ ಕಾಣಿಸ್ತಾ ಇಲ್ಲ ಭೀತಿ ಹುಟ್ಟಿಸೋ ತರ ಕಾಣಿಸ್ತಾ ಇದೆ ವಿಜಿ ನಿನ್ನ ಅನುಮಾನನ ಗಟ್ಟಿ ಮಾಡು ಅದಕ್ಕೆ ಏನೇನು ಎವಿಡೆನ್ಸ್ ಬೇಕೋ ಅದನ್ನು ರೆಡಿ ಮಾಡ್ತು ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಓಕೆ ಶಂಕ್ ಚಂದು ನಿನ್ ಗಂಡ ಏನೋ ಸಿಕ್ಕಿದ್ರು ಆದ್ರೆ ಅವ್ರು ನಿನ್ನನ್ನು ಗುರುತಿಸ್ತಾನೆ ಇಲ್ವಲ್ಲೇ ಅಲ್ವೆ ಏನಾದ್ರೂ ಹಳೆ ವಿಚಾರಗಳನ್ನ ಹೇಳಿ ತಾನೆ ಹಳೆ ನೆನಪುಗಳು ಅಂದ್ರೆ ಮಗಳು ಹುಡ್ದಾಗಿ ನೆನಪುಗಳಿವೆ ಆದ್ರೆ ಇವಳು ಬೆಳ್ ದೊಡ್ಡಳಾಗಿದ್ದಾಳಲ್ಲ ಸುಧಾ ಅವಳನ್ನ ನೋಡಿದ್ರೆ ಇವ್ರು ನೆನಪು ಬರೋದು ಕಷ್ಟನೇ ನೋಡೋಣ ಸುಧಾ ಯಾವಾಗ ನೆನಪು ಬರುತ್ತೆ ಅಂತ ಚಂದು ಧೈರ್ಯಳ್ಕೊಬೇಡ್ವೆ ಅಲ್ಲ ಇಷ್ಟೆಲ್ಲ ಕೊಟ್ಟ ದೇವ್ರು ಮುಂದಿಂದು ಕೊಡದೆ ಇರ್ತಾನೇನೆ ಮೀನೇ ಯೋಚನೆ ಮಾಡಿ ನೋಡು ನಾವೆಲ್ಲ ದೇವಸ್ಥಾನಕ್ ಹೋಗಿದ್ವಿ ಶೇಖರ ಅಲ್ಲೇ ಇದ್ರು ಆದ್ರೆ ನಾವ್ ಯಾರೂ ಗಮನಿಸ್ಲಿಲ್ಲ ಆದ್ರೆ ಅದೇ ಶೇಖರ್ ಸಿಟಿಗ್ ಬಂದಾಗ ಗೀತಾ ಹೋಗ್ತಿದ್ದ ಆಟೋಗೆ ಆಕ್ಸಿಡೆಂಟ್ ಆಯ್ತು ಗೀತಾ ಇವ್ರನ್ನ ಆಸ್ಪತ್ರೆ ಕರ್ಕೊಂಡೋಗಿ ರಕ್ತ ಕೊಟ್ಟು ಕಾಪಾಡಿದಾಳೆ ನಿನಗ ಇನ್ನೊಂದ್ ವಿಷಯ ಗೊತ್ತಾ ಆಸ್ಪತ್ರೆಯಲ್ಲಿ ಶೇಖರ್ ಯಾರ ಮಾತ್ ಕೇಳ್ತಾ ಇರ್ಲಿಲ್ವಂತೆ ಈತಾ ಹೇಳದ್ ಮಾತ್ ಮಾತ್ರ ಕೇಳ್ತಿದ್ರಂತೆ ಚಂದು ಇದೆಲ್ಲದ್ರ ಅರ್ಥ ಏನ್ ಹೇಳು ಮನ್ಸಲ್ಲಿ ಮಗಳು ಅನ್ನೋ ಭಾವನೆ ಇದೆ ಅಂತ ತಾನೆ ಹಲೋ ನಾವು ಹಾಸ್ಪಿಟ್ಲಿಂದ ಮಾತಾಡ್ತಿದ್ದೀವಿ ವಿಜಯ್ ಅವರ ಮಾತಾಡ್ತಿರೋದು ಹೌದು ಹೇಳಿ ಅದು ನಿಮ್ಮವರೊಬ್ರು ನಮ್ಮ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರಲ್ಲ ಹೇಮಾ ಅಂತ ಹೇಳಿ ಹಾ ಹಾ ಅವ್ರಿಗೆ ಎಚ್ಚರ ಆಗಿದೆ ಸರ್ ಅವರು ನಿಮ್ಮನ್ನ ತುಂಬಾ ಕೇಳ್ತಾ ಇದ್ದಾರೆ ಬರ್ತೀರಾ ಸರ್ ಸರಿ ಮೇಡಮ್ ಈಗಲೇ ಬರ್ತೀರಿ ಹೆಂಗಿತ್ತು ತಂಗ್ಯವ ಥ್ಯಾಂಕ್ ಗಾಡ್ ಈಗ ಎಮ್ ಐ ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ಬೋದು ಅವಳು ಒಬ್ಳು ಆ ಮೇಡಮ್ ಯಾರು ಅಂತ ತೋರಿಸ್ಬಿಟ್ರೆ ಅಷ್ಟೇ ಸಾಕು ಅವಳು ಕರ್ಕೊಂಡ್ಬಂದು ಆ ರಾಕ್ಷಸ ಮುಂದೆ ನಿಲ್ಸ್ಬಿಡ್ತೇನೆ ಈಗ ನಿನ್ನ ಮಗ ಅನಿಸ್ಕೊಂಡ ಪುಣ್ಯಾತ್ಮ ಹಾಸ್ಪಿಟಲ್ಗೆ ಹೋಗ್ತಾನೆ ಅಲ್ಲಿ ಅವಳಿಗಿನ್ನೂ ಎಚ್ಚರ ಆಗಿಲ್ಲ ಅಂತ ಗೊತ್ತಾದಾಗ ಫುಲ್ ಡಲ್ ಹೊಡಿತಾನೆ ತಂಗಿಯಮ್ಮ ಈ ಗ್ಯಾಪಲ್ಲಿ ನಾವು ಏನ್ ಬೇಕಾದ್ರೂ ಮಾಡಬಹುದು ಏನಂತೀಯ

అపా అపా శేఖర్ గేను నన్ను పిల్వా ఏనాదరూ మాట్లాడి అప్ప ప్లీజ్ ఏనాదరూ మాట్లాడి ಆ ಮೇಡಮ್ನ ತೋರ್ಸಕ್ ಕರ್ಸಿ ತಪ್ಪ ಮಾಡ್ದೆ ಅಂತ ಅನ್ಕೊಂಡಿದ್ದೆ ಸದ್ಯ ಈಗ ಕಂಡ್ಬಿಟ್ಲ ಇಜಿ ಬೇರೆ ಫೋನ್ ತೆಗಿತಾ ಇಲ್ಲ ಅಣ್ಣ ಏನೋ ಒಂದ್ ದಿಕ್ ತಪ್ಪಿಸಿ ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ಟ ಆದ್ರೆ ಸತ್ಯ ಗೊತ್ತಾಗೋದು ಎಷ್ಟು ಹೊತ್ತು ಹಲೋ ಹಲೋ ಯಾರು ನನ್ನ ಹಾಸ್ಪಿಟ್ಲಿಂದ ಡಾಕ್ಟರ್ ರೇಷ್ಮಾ ಮಾತಾಡ್ತಿರೋದು ಕಾಲ್ ಅದು ಅವರು ಒಬ್ರು ಪೇಷಂಟ್ ಅಡ್ಮಿಟ್ ಮಾಡಿದ್ರು ಅವ್ರ ಆಲ್ಟರ್ನೆಟ್ ನಂಬರ್ ಯಾವ್ದಾದ್ರು ಕೊಡಿ ಅಂದಾಗ ಆ ನಂಬರ್ ಜೊತೆ ನಿಮ್ ನಂಬರ್ ಕೊಟ್ಟಿದ್ರು ಈಗ ವಿಜಯ್ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ ಅವ್ರ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇತ್ತು ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ ಮೇಡಮ್ ಏನಿಲ್ಲ ಮೇಡಮ್ ಒಳ್ಳೆ ಸುದ್ದಿ ವಿಜಯ್ ಇಲ್ಲಿ ಪೇಶಂಟ್ನ ಅಡ್ಮಿಟ್ ಮಾಡಿದ್ರಲ್ಲ ಹೇಮಾ ಅಂತ ಅವರಿಗೆ ಪ್ರಜ್ಞೆ ಬಂದಿದೆ ಹೌದಾ ಮಾತಾಡ್ತಿದಳಾ ಏನಂತ ಹೇಳಿದ್ರು ನಮ್ಮ ಹತ್ರ ಏನು ಮಾತಾಡ್ತಾ ಇಲ್ಲ ಆದ್ರೆ ವಿಜಯವ್ರನ್ನ ಕರೆಸಿ ಮಾತಾಡ್ಬೇಕು ಅಂತ ಹೇಳ್ತಿದ್ದಾಳೆ ಅದಕ್ಕೆ ಫೋನ್ ವಿಜಯ್ ಅವ್ರಿಗೆ ಸ್ವಲ್ಪ ಫೋನ್ ಕೊಡಿ ಮೇಡಮ್ ವಿಜಿ ಇಲ್ಲಿಲ್ಲ ಐ ಮೀನ್ ಮನೇಲಿಲ್ಲ ಹೌದಾ ಅವ್ರು ಬಂದ್ರೆ ಮೆಸೇಜ್ ತಲ್ಪ್ಸ್ಕೊಡಿ ಅವ್ರಿಗೆ ಹುಡುಗಿ ಎಚ್ಚರ ಆಗ್ಬಿಟ್ಲ ಹಾಗಾದ್ರೆ ಎಲ್ಲ ಹೇಳ್ಬಿಡ್ತಾಳೆ ಏನು ಮಾಡ್ಲಿ ಈಗ ಓ ಗಾಡ್ ವಿಜಿ ಮನೆಗೆ ಬಂದಿದ್ರೆ ಇನ್ನು ಏನೋ ಸಮಸ್ಯೆ ಆಗ್ತಾ ಇರ್ಲಿಲ್ಲ ಆದ್ರೆ ಈಗ ಅವ್ನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾನಲ್ಲ ಈ ಅಣ್ಣ ಪ್ಲಾನ್ ಮಾಡಿ ನನ್ನ ತಲೆನೆ ತೆಗಿತಾ ಇದ್ದಾನಲ್ಲ ಹಾಗಾದ್ರೆ ಎಲ್ಲ ಮುಗಿದೋಯ್ತು